ಹಿರಿಯ ನಟಿ ಲೀಲಾವತಿಯವರ ಆರೋಗ್ಯ ಊಟ ನೀರು ಬಿಟ್ಟು ತುಂಬಾನೇ ಹದಗೆಟ್ಟಿದೆ. ಇದೀಗ ಮನೆಯಲ್ಲೇ ಲೀಲಾವತಿ ಅವರಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಮಗ ವಿನೋದ್ ರಾಜ್ ಅವರು. ಲೀಲಾವತಿಯವರ ಆರೋಗ್ಯ ತುಂಬಾನೇ ಚಿಂತಾಜನಕವಾಗಿದೆ ಎಂದು ತಿಳಿದ ನಟ ದರ್ಶನ್ ಅವರು, ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ, ಮಗ ವಿನೋದ್ ರಾಜ್ ಕಣ್ಣೀರು ಹಾಕಿದ್ದೇಕೆ ಗೊತ್ತಾ, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ನಟಿ ಲೀಲಾವತಿ ಅವರಿಗೆ ವಯಸ್ಸಾದ ಕಾರಣ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ತುಂಬ ಅನಾರೋಗ್ಯದಿಂದ ಬಳಲುತ್ತಿರುವ ಲೀಲಾವತಿ ಅಮ್ಮನವ್ರನ್ನ ನೋಡಲು ನಟ ದರ್ಶನ್ ಲೀಲಾವತಿಯವರ ತೋಟದ ಮನೆಗೆ ಬಂದಿದ್ದು, ದರ್ಶನ್ ಅವರನ್ನ ನೋಡಿ ಲೀಲಾವತಿಯವರು ಕಣ್ಣೀರು ಹಾಕಿದ್ದಾರೆ. ನಟ ದರ್ಶನ್ ಅವರು ಯಾರಿಗೆ ಕಷ್ಟ ಅಂದರೂ ತಕ್ಷಣ ಬಂದು ಸ್ಪಂದಿಸುವ ಗುಣ ಅವರದು. ಇದೀಗ ಕೆಲ ದಿನಗಳಿಂದ ಲೀಲಾವತಿಯವರು ಊಟ ನೀರು ಬಿಟ್ಟಿದ್ದಾರೆ, ಮಾತು ಕೂಡ ಆಡುತ್ತಿಲ್ಲ, ಯಾರನ್ನು ಅಷ್ಟಾಗಿ ಗುರುತಿಸುತ್ತಿಲ್ಲ. ಹಾಗಾಗಿ ಮನೆಗೆ ಡಾಕ್ಟರ್ನ ಕರೆಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಊಟ ನೀರು ತಿನ್ನದ ಕಾರಣ ಡ್ರಿಪ್ಸ್ ಹಾಕಲಾಗಿದೆ. ತುಂಬಾನೇ ಅನಾರೋಗ್ಯದಿಂದ ಬಳಲುತ್ತಿರುವ ನಟಿಯವರನ್ನ ನೋಡಲು ನಟ ದರ್ಶನ್ ಅವರು ಮನೆಗೆ ಬಂದಿದ್ದಾರೆ. ಇಂದು ಕಾರಿನಲ್ಲಿ ದರ್ಶನ್ ವಿನೋದ್ ರಾಜ್ ಅವರ ಮನೆಗೆ ಬಂದಿದ್ದು, ಅವರ ತಾಯಿ ಲೀಲಾವತಿ ಅವರನ್ನ ಕಂಡು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ. ದರ್ಶನ್ ಅವರನ್ನ ನೋಡಿ ಲೀಲಾವತಿ ಅವರು ಕಣ್ಣೀರು ಹಾಕುತ್ತಾ ನೂರು ಕಾಲ ಚೆನ್ನಾಗಿರು ಎಂದು ಆಶೀರ್ವದಿಸಿದ್ದಾರೆ. ದರ್ಶನ್ ಅವರು ಲೀಲಾವತಿಯವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವಿನೋದ್ ರಾಜ್ ಬಳಿ ತಾಯಿ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿ ಲೀಲಾವತಿ ಅಮ್ಮನವರಿಗೆ ಮತ್ತಷ್ಟು ಆರೋಗ್ಯ ಆಯಸ್ಸು ಕೊಡಲಿ ಎಂದು ಬೇಡಿಕೊಂಡಿದ್ದಾರೆ. ಸ್ವಲ್ಪ ಸಮಯ ವಿನೋದ್ ರಾಜ್ ಬಳಿ ಮಾತನಾಡಿ ಏನಾದರೂ ಇದ್ರೆ ತಕ್ಷಣ ಕಾಲ್ ಮಾಡಿ ಅಂತ ಹೇಳಿ ಹೊರಟಿದ್ದಾರೆ. ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.